ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಇದು ಶೋ ಟೈಮ್ ವಿತ್ ಸತೀಶ್ ಇವತ್ತಿನ ಶೋ ಟೈಮ್ ಇ ಸತೀಶ್ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ತುಮಕೂರಿನ ಜಿಲ್ಲೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ತುಮಕೂರಿನ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬ ಬದಲಾವಣೆ ಆಗುವಂಥ ಚಾನ್ಸ್ ಇದೆ ಪ್ರಮುಖವಾಗಿ ಚಿಕ್ಕನಾಯಕನಹಳ್ಳಿ ಹಾಗೂ ಶಿರಾ ಈ ಎರಡೂ ಕ್ಷೇತ್ರಗಳಲ್ಲಿ ಈಗಿರ್ತಕ್ಕಂಥ ಸಿಟ್ಟಿಂಗ್ ಎಮ್ ಎಲ್ ಎ ಅಥವಾ ಈಗಾಗಲೇ ಟಿಕೆಟನ್ನು ಪಡೆದಿದ್ದಂತಹ ಮಾಜಿ ಎಮ್ ಎಲ್ ಎಗಳಿಗೆ ಸಂಕಷ್ಟ ಬರುವಂಥ ಸಾಧ್ಯತೆ ಇದೆ ಸೊ ಮೊದಲೇದಾಗಿ ನಾವು ಚಿಕ್ಕನಾಯಕನಹಳ್ಳಿ ಬಗ್ಗೆ ಮಾತನಾಡೋಣ ಆಮೇಲೆ ಶಿರಾ ಬಗ್ಗೆ ಬರೋಣ ಚಿಕ್ಕನಾಯಕನಹಳ್ಳಿಯಲ್ಲಿ ಬಿ ಜೆ ಪಿಯ ಹಾಲಿ ಎಮ್ ಎಲ್ ಎ ಮಂತ್ರಿಗಳು ಆಗಿರ್ತಕ್ಕಂಥ ಮಾಧುಸ್ವಾಮಿಯವರ ವಿರುದ್ಧ ಬಿ ಜೆ ಪಿಯವರೇ ಆಕ್ರೋಶವನ್ನು ಬಲ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸಭೆ ಸಮಾರಂಭಗಳನ್ನು ಮಾಡಿ ಮಾಧುಸ್ವಾಮಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಶಿರಾದಲ್ಲಿ ಶಿರಾದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ಮಂತ್ರಿಯೂ ಆಗಿರುವ ಜಯಚಂದ್ರ ವಿರುದ್ಧ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಾಸಲು ಸತೀಶ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ ಈ ಎರಡೂ ಕ್ಷೇತ್ರಗಳ ಜೊತೆಗೆ ಕುಣಿಗಲ್ನಲ್ಲಿ ಏನಾಗ್ತಾ ಇದೆ ಆ ಕ್ಷೇತ್ರದ ಬಗ್ಗೆ ಕೂಡ ಮಾತನಾಡೋಣ ಮೊದಲಿಗೆ ನಾವು ಚಿಕ್ಕನಾಗ್ನಳ್ಳಿಗೆ ಹೋಗೋಣ ಎಸ್ ಚಿಕ್ಕನಾಗ್ನಳ್ಳಿಯಲ್ಲಿ ಅಟ್ ಪ್ರೆಸೆಂಟ್ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಅವರು ಸರ್ಕಾರದಲ್ಲಿ ಮಂತ್ರಿಗಳು ಕೂಡ ಆಗಿದ್ದಾರೆ ಆದರೆ ಹೇಗಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚಿಕ್ಕನಾಯಕನಹಳ್ಳಿಯಿಂದ ಬಿ ಜೆ ಪಿಯ ಟಿಕೆಟ್ ಪಡೆಯೋದಕ್ಕೆ ಮಾಜಿ ಎಮ್ ಎಲ್ ಎ ಕಿರಣ್ ಕುಮಾರ್ ಅವರು ಶತಾಯಗತಾಯ ಪ್ರಯತ್ನವನ್ನು ಇದ್ದಾರೆ ಮಾಡ್ತಾಯಿದ್ದಾರೆ ಸೊ ಎರಡು ಸಾವಿರದ ಎಂಟರಲ್ಲಿ ಕಳಂಬೆಳ್ಳ ಕ್ಷೇತ್ರದಿಂದ ಅವರು ಎಮ್ ಎಲ್ ಎ ಆಗಿದ್ದರು ಅದಾದ ನಂತರ ಎರಡು ಸಾವಿರದ ಎಂಟರ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಕ್ಷೇತ್ರನೇ ಹೋಗ್ಬಿಡ್ತು ಕಳಂಬೆಳ್ಳ ಅದಾದಮೇಲೆ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಸ್ಪರ್ಧೆ ಮಾಡಿದರು ಬಿ ಜೆ ಪಿಯಿಂದ ಬಟ್ ಸೋತೋಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಧುಸ್ವಾಮಿ ಬಿ ಜೆ ಪಿಗೆ ಬಂದ ಮೇಲೆ ಅವ್ರಿಗೆ ಟಿಕೆಟ್ ತಪ್ಪಿತ್ತು ಆಗಿನಿಂದಲೂ ಕೂಡ ಮಾಧುಸ್ವಾಮಿ ವಿರುದ್ಧ ಒಂದು ರೀತಿ ಅಸಮಾಧಾನ ಸಿಟ್ಟು ಬೇಸರವನ್ನು ಇದ್ದರು ಕಿರಣ್ ಕುಮಾರ್ ಅವರು ಈಗ ಕಳೆದ ಒಂದು ಆರು ತಿಂಗಳಿಂದ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸಭೆ ಮಾಡೋದು ಸಮಾರಂಭಗಳು ಮಾಡೋದು ಕಾರ್ಯಕರ್ತರ ಹೋಗೋದು ಸಭೆ ಸಮಾರಂಭಗಳಿಗೆ ಹೋಗೋದು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ತುಂಬ ಆ್ಯಕ್ಟಿವ್ ಆಗಿದ್ದರು ಈಗ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟುಹಬ್ಬವನ್ನು ನೆಪವಾಗಿಟ್ಟುಕೊಂಡು ದೊಡ್ಡ ಸಮಾವೇಶವನ್ನು ಮಾಡಿದ್ದಾರೆ ಚಿಕ್ಕನಾಕಿನಹಳ್ಳಿಯಲ್ಲಿ ಈ ಒಂದು ಸಮಾವೇಶಕ್ಕೆ ಇಂಟ್ರೆಸ್ಟಿಂಗ್ಲಿ ತುಮಕೂರಿನ ಎಂ ಪಿ ಬಸವರಾಜ್ ಕೂಡ ಅಟೆಂಡ್ ಆಗಿದ್ದಾರೆ ಜೊತೆಗೆ ಮಾಜಿ ಎಮ್ ಎಲ್ ಎ ಸುರೇಶ್ ಗೌಡ್ರು ಕೂಡ ಅಟೆಂಡ್ ಆಗಿದ್ದರು ಕೆಲವೊಂದಿಷ್ಟು ಮಠಾಧೀಶರು ಕೂಡ ಕಿರಣ್ ಕುಮಾರ್ ಅವರ ಬರ್ತ್ಡೇ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದರು ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಕಿರಣ್ ಕುಮಾರ್ ಅವರು ಡೈರೆಕ್ಟಾಗಿ ಮಾಧುಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸರಿಯಾದ ಒಂದು ರಸ್ತೆ ಇಲ್ಲ ಅವರು ಮಂತ್ರಿಗಾಗಿದ್ಕೊಂಡು ಹಳ್ಳಿಗಳಿಗೆ ಹಾಗೂ ಚಿಕ್ಕನಾಯಕನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಿಗೆ ಸರಿಯಾದ ರೋಡ್ ಕೂಡ ಮಾಡಿಸೋದಕ್ಕೆ ಮಾಧುಸ್ವಾಮಿ ಕೈಯಲ್ಲಿ ಆಗಲಿಲ್ಲ ಏನು ಮಾಡ್ತಾ ಇದ್ದಾರೆ ಮಳೆ ಬಂದರೆ ಅಂಕು ಡೊಂಕಾಗಿ ಹೋಗಬೇಕು ಬರೀ ಎಲ್ಲಿ ನೋಡಿದ್ರು ಕೂಡ ಹಳ್ಳ ಕೊಳ್ಳಗಳಿದ್ದಾವೆ ರೋಡೋ ಗುಂಡಿಗಳೋ ಅನ್ನುವಂಥ ಪರಿಸ್ಥಿತಿ ಚಿಕ್ಕನಾಯಕನಹಳ್ಳಿಯ ಪ್ರತಿಯೊಂದು ಗ್ರಾಮದಲ್ಲೂ ಕಾಣಿಸ್ತಾ ಇದೆ ಅನ್ನೋ ಒಂದು ಮಾತನ್ನು ಕಿರಣ್ ಕುಮಾರ್ ಅವರು ಡೈರೆಕ್ಟಾಗಿಯೇ ಮಾಧುಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚಿಕ್ಕನಾಯ್ಕನಹಳ್ಳಿಯಿಂದ ಬಿ ಜೆ ಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ನಾವು ಈಗಾಗಲೇ ಕರ್ನಾಟಕ ಟಿ ವಿಯಲ್ಲಿ ಚಿಕ್ಕನಾಯಕನಹಳ್ಳಿಯ ಒಂದು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದ್ವಿ ಸೊ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮಾಧುಸ್ವಾಮಿಯವರು ಬಿ ಜೆ ಪಿಯನ್ನೇ ತೊರೆದು ಕಾಂಗ್ರೆಸ್ಗೆ ಹೋಗಬಹುದು ಅನ್ನೋ ಒಂದು ಆಲೋಚನೆಯಲ್ಲೂ ಇದ್ದಾರೆ ಕಾಂಗ್ರೆಸ್ ಟಿಕೆಟನ್ನು ಕೇಳಿದಾರಂತೆ ಅನ್ನೋ ಒಂದು ಮಾತು ಕೂಡ ಬಂದಿತ್ತು ಅದಕ್ಕೆ ಮಾಧುಸ್ವಾಮಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಇಲ್ಲ ಇಲ್ಲ ನಾನು ಹೋಗ್ತಾ ಇಲ್ಲ ನಾನು ಚಿಕ್ಕನಾಕಿನಲ್ಲಿ ಇದ್ದೀನಿ ನಾನು ಬಿ ಜೆ ಪಿಯಲ್ಲೇ ಇದ್ದೀನಿ ಅನ್ನೋ ಒಂದು ಮಾತನ್ನು ಹಾಡಿದರು ಆದರೆ ಕಿರಣ್ ಕುಮಾರ್ ಅವರ ಒಂದು ಪ್ರಬಲ ಪೈಪೋಟಿ ಏನಾಗ್ತಾ ಇದೆ ಈಗ ಕಳೆದ ಆರು ತಿಂಗಳಿಂದ ಕ್ಷೇತ್ರದಲ್ಲಿ ಒಂದು ಠಿಕಾಣೆಯನ್ನು ಹೂಡಿದ್ದಾರೆ ಕಿರಣ್ ಕುಮಾರ್ ಅವರು ಜೊತೆಗೆ ಕಿರಣ್ ಕುಮಾರ್ ಅವರಿಗೆ ಕೆಲವೊಂದಿಷ್ಟು ಪಕ್ಷದ ಪ್ರಮುಖ ನಾಯಕರ ಬೆಂಬಲ ಕೂಡ ಸಿಕ್ಕಂತೆ ಕಾಣಿಸ್ತಾ ಇದೆ ಯಾಕಂದರೆ ಅವರ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಸುರೇಶ್ ಗೌಡ್ರು ಹಾಲಿ ಎಂ ಪಿ ಬಸವರಾಜ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರೆಲ್ಲರೂ ಕೂಡ ಮಾಧುಸ್ವಾಮಿ ವಿರುದ್ಧ ತಿರುಗಿಬಿದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಹುತೇಕ ಕಿರಣ್ ಕುಮಾರ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಆದರೆ ಹಾಲಿ ಶಾಸಕರು ಮಂತ್ರಿಗಳು ಆಗಿರ್ತಕ್ಕಂಥ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಿಸೋದು ಅಷ್ಟೊಂದು ಸುಲಭಾನ ಅನ್ನೋ ಒಂದು ಚರ್ಚೆ ಇದೆ ಒಟ್ಟಿನಲ್ಲಿ ಚಿಕ್ಕನಾಯ್ಕನಹಳ್ಳಿಯಲ್ಲಂತೂ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಆಗ್ತಾ ಇದೆ ಸಾಮಾನ್ಯವಾಗಿ ಬೇರೆ ಪಕ್ಷಗಳ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಆಗುತ್ತೆ ಆದರೆ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಕಿರಣ್ ಕುಮಾರ್ ವರ್ಸಸ್ ಮಾಧುಸ್ವಾಮಿ ಅಂದರೆ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ ಚಿಕ್ಕನಾಯಕನಳ್ಳಿಯಲ್ಲಿ ವೆಯ್ಟ್ ಮಾಡೋಣ ಸೊ ಈಗ ನಾವು ಶಿರಾ ಕ್ಷೇತ್ರಕ್ಕೆ ಬರೋಣ ಚಿಕ್ಕನಾಯ್ಕನಹಳ್ಳಿ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಆದರೆ ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗಿದೆ ಯಾಕೆಂದರೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಡಾಕ್ಟರ್ ಸಾಸಲು ಸತೀಶ್ ಅವರು ಹೇಗಾದರೂ ಮಾಡಿ ಶಿರಾ ಕ್ಷೇತ್ರದಿಂದ ಟಿಕೆಟನ್ನು ಪಡಿಬೇಕು ಅಂತ ತುಂಬ ಓಡಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ಟಿಕೆಟ್ಗಾಗಿ ಈಗಾಗಲೇ ಒಂದು ಕಾಂಗ್ರೆಸ್ ಕಚೇರಿಯನ್ನು ಕೂಡ ಓಪನ್ ಮಾಡಿಕೊಂಡು ಇಡೀ ಕ್ಷೇತ್ರದಲ್ಲಿ ಏನು ಕೆಲಸ ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಶಿರಾ ಕ್ಷೇತ್ರದಲ್ಲಿ ಆದರೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿ ಮಾಜಿ ಸಚಿವರು ಮಾಜಿ ಎಮ್ ಎಲ್ ಎ ಆಗಿದ್ದಂಥ ಟಿ ಬಿ ಜಯಚೇಂದ್ರ ಅವರು ಕ್ಷಿರಾ ಕ್ಷೇತ್ರದಲ್ಲೇ ಟಿಕೆಟನ್ನು ಪಡೆಯೋದಕ್ಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಆದರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲೇ ಸಾಸಲು ಸತೀಶ್ ಅವರಿಗೆ ಚಿಕ್ಕನಾಗ್ನಹಳ್ಳಿಯಿಂದ ಟಿಕೆಟ್ ಸಿಗಬೇಕಾಗಿತ್ತು ಆಗ ಇದೇ ಟಿ ಬಿ ಜಯಚೇಂದ್ರ ಅವರು ಸಾಸಲು ಸತೀಶ್ಗೆ ಟಿಕೆಟ್ ತಪ್ಪಿಸಿ ಅವರ ಮಗ ಸಂತೋಷ್ ಜಯಚಂದ್ರ ಅವರಿಗೆ ಟಿಕೆಟನ್ನು ಪಡೆದುಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಮಗ ಚಿಕ್ಕನಾಯ್ಕನಳ್ಳಿ ನಿಂತ್ಕೊಂಡಿದ್ದರು ಇವರು ಶಿರಾದಲ್ಲಿ ನಿಂತ್ಕೊಂಡಿದ್ದರು ಇಬ್ಬರು ಸೋತರು ಅದಾದ ಮೇಲೆ ಈಗ ಸತೀಶ್ ಸಾಸಲು ಚಿಕ್ಕನಾಯ್ಕನಳ್ಳಿ ಕ್ಷೇತ್ರನ ಬಿಟ್ಟು ಶಿರಾ ಕ್ಷೇತ್ರದಲ್ಲೇ ಟಿಕೆಟ್ ಪಡಿಬೇಕು ಅನ್ನೋ ಒಂದು ದೃಢ ಸಂಕಲ್ಪದೊಂದಿಗೆ ಇಡೀ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಶಿರಾ ಕ್ಷೇತ್ರದಿಂದ ಟಿಕೆಟನ್ನು ಪಡಿಬೇಕು ಅಂತ ಜೊತೆಗೆ ಅವರಿಗೆ ಕೆಲವೊಂದಿಷ್ಟು ಜಾತಿ ಬಲ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಇನ್ನು ಗೊಲ್ಲ ಸಮುದಾಯದಿಂದ ಒಬ್ಬರಿಗೆ ಟಿಕೆಟ್ ಕೊಡಲೇಬೇಕು ಯಾಕಂದರೆ ಚಿತ್ರದುರ್ಗ ಮತ್ತು ತುಮಕೂರು ಭಾಗದಲ್ಲಿ ಅತಿ ಹೆಚ್ಚಿನ ಸಮುದಾಯ ಗೊಲ್ಲ ಸಮುದಾಯ ಇದೆ ಹೀಗಾಗಿ ಶಿರಾ ಕ್ಷೇತ್ರದಿಂದ ಗೊಲ್ಲ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಒತ್ತಡ ಒಂದು ಒತ್ತಾಯ ಆಗ್ರಹ ಆ ಸಮುದಾಯದಿಂದ ಇದೆ ಹೀಗಾಗಿ ಸಾಸಲು ಸತೀಶ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಬಾರ್ದು ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಲ ಟಿಕೆಟ್ ತಪ್ಪಿಸಿದ್ದೀರಾ ಈಗ ಮತ್ತೆ ಟಿಕೆಟ್ ತಪ್ಪಿದ್ರೆ ಇಡೀ ಸಮುದಾಯ ಗೊಲ್ಲ ಸಮುದಾಯ ತಿರುಗಿ ಬೀಳುತ್ತೆ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಡಾಕ್ಟರ್ ಸಾಸಲು ಸತೀಶ್ ಅವರಿಗೆ ಒಂದು ಸ್ಥಾನವನ್ನು ಟಿಕೆಟನ್ನು ಕೊಡಲೇಬೇಕು ಅನ್ನೋ ಒತ್ತಾಯ ಕೂಡ ಕೇಳಬಾರ್ದಿದೆ ಇದರ ಹಿನ್ನೆಲೆಯಲ್ಲಿ ಒಂದು ಕಡೆ ಚಿಕ್ಕನಾಕಿನಹಳ್ಳಿಯಲ್ಲಿ ಕಿರಣ್ ಕುಮಾರ್ ಮಾಧುಸ್ವಾಮಿ ವಿರುದ್ಧ ಹುಟ್ಟುಹಬ್ಬದ ಒಂದು ಸೆಲೆಬ್ರೇಷನ್ ಮಾಡಿ ಜನ ಬಲ ಪ್ರದರ್ಶನವನ್ನು ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ಶಿರದಲ್ಲೂ ಕೂಡ ಸಾಸಲು ಸತೀಶ್ ಬರ್ಡೇ ಆಚರಣೆ ಮಾಡಿಕೊಂಡು ಪ್ರದರ್ಶನವನ್ನು ಮಾಡಿದ್ದಾರೆ ಅಲ್ಲಿಗೆ ಹೇಗಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಟಿ ಬಿ ಜಯಚಂದ್ರ ಅವ್ರಿಗೆ ಶಿರಾ ಟಿಕೆಟು ತಪ್ಪಬಹುದು ಆದರೆ ಶಿರಾನ ಬಿಟ್ಟು ಟಿ ಬಿ ಜಯಚಂದ್ರ ಬಹುಶಃ ಚಿಕ್ಕನಾಯಕನಳ್ಳಿಗೆ ಹೋಗಬಹುದು ಟಿಕೆಟ್ಗಾಗಿ ಚಿಕ್ಕನಾಯ್ಕನಳ್ಳಿಯಿಂದ ಟಿಕೆಟ್ ಕೊಡಿ ನನಗೆ ಅಂತ ಕೇಳಬಹುದು ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರ ಮಗ ನಿಂತ್ಕೊಂಡಿದ್ದರು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಸೋತಿದ್ದರು ಈಗ ಶಿರಾ ಕ್ಷೇತ್ರವನ್ನು ಡಾಕ್ಟರ್ ಸಾಸಲು ಸತೀಶವ್ರಿಗೆ ಕೊಟ್ಟರೆ ಚಿಕ್ಕನಾಗ್ನಹಳ್ಳಿಯಿಂದ ಜಯಚಂದ್ರ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಬಟ್ ಎಲ್ಲವೂ ಲೆಕ್ಕಾಚಾರಗಳೇ ಯಾವುದೂ ಕೂಡ ಫೈನಲ್ ಆಗಿಲ್ಲ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಡಾಕ್ಟರ್ ಸಾಸಲು ಸತೀಶ್ ಎರಡೂ ಬಣದಲ್ಲಿ ಗುರ್ಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯಾರಿಗೂ ಕೂಡ ವಿರೋಧ ಇಲ್ಲ ಅವರಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಬೆಳೆದಿದ್ದಾರೆ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸುವಂಥ ಕೆಲಸ ಆಗಬಾರ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಟಿಕೆಟನ್ನು ತಪ್ಪಿಸಿದ್ರಿ ಟಿ ಬಿ ಜಯಚಂದ್ರ ಅವರೇ ಟಿಕೆಟ್ ತಪ್ಪಿಸಿದ್ರು ಅನ್ನೋ ಒಂದು ಆರೋಪ ಅವ್ರ ಮೇಲಿದೆ ಒಂದು ಸಮುದಾಯ ಈಗ ಟಿ ಬಿ ಜಯಚಂದ್ರ ವಿರುದ್ಧ ಆಕ್ರೋಶವನ್ನು ಹೊರ ಇದೆ ಹೀಗಾಗಿ ಶಾಸನ ಸತೀಶ್ಗೆ ಬಹುಶಃ ಟಿಕೆಟ್ ಸಿಗಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಶಿರಾ ಕ್ಷೇತ್ರದಿಂದ ಸೊ ಈಗಾಗಲೇ ಕುಣಿಗಲ್ ಕ್ಷೇತ್ರದಿಂದ ಡಿ ಕೆ ಶಿ ಸಂಬಂಧಿಯೂ ಆಗಿರುವ ಡಾಕ್ಟರ್ ರಂಗನಾಥ್ ಅವರು ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ದಾರೆ ಸೊ ಮುದ್ದ ಅನ್ಮೇಗೌಡರು ಕುಣಿಗಲ್ ಕ್ಷೇತ್ರದಿಂದ ಟಿಕೆಟ್ ಪಡೆದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಯಾಕೆಂದರೆ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಮ್ ಪಿ ಟಿಕೆಟನ್ನು ತಪ್ಪಿಸಲಾಗಿತ್ತು ಪಾಪ ಅವ್ರಿಗೆ ಎಮ್ ಪಿ ಟಿಕೆಟ್ ತಪ್ಪಿಸಿ ಸುಮ್ಮನೆ ಮನೇಲಿ ಕೂರಿಸ್ಬಿಟ್ರು ಕಾಂಗ್ರೆಸ್ನವರು ಹೀಗಾಗಿ ತುಂಬ ಬೇಸರವನ್ನು ವ್ಯಕ್ತಪಡಿಸಿದರು ನಾವು ಕೂಡ ನಮ್ಮ ಕರ್ನಾಟಕ ಟಿ ವಿಯಲ್ಲಿ ಅವರನ್ನು ಇಂಟರ್ವ್ಯೂ ಮಾಡಿದಾಗ ಕೆಲವೊಂದಿಷ್ಟು ಮಹತ್ವದ ಸಂಗತಿಗಳನ್ನು ಹೇಳಿದರು ಸೊ ಮೊದಲ ಬಾರಿಗೆ ಕರ್ನಾಟಕ ಟಿ ವಿಯ ಮುದ್ದ ಅನ್ಮೇಗೌಡರ ಒಂದು ರಾಜೀನಾಮೆ ಅಂದರೆ ಕಾಂಗ್ರೆಸ್ಗೆ ರಾಜೀನಾಮೆ ಜೊತೆಗೆ ಕುಣಿಗಲ್ನಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರವನ್ನು ಅವರು ಪ್ರಕಟಿಸಿದ್ದಾರೆ ಈಗಾಗಲೇ ಬಿ ಜೆ ಪಿಯನ್ನು ಜಾಯಿನ್ ಆಗ್ತಿದ್ದಾರೆ ಸೊ ಅಲ್ಲಿಗೆ ಮುದ್ದಾನ್ಮೇಗೌಡ್ರು ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಕುಣಿಗಲ್ನಿಂದ ಕಾಂಗ್ರೆಸ್ನಿಂದ ರಂಗನಾಥ್ ವರ್ಸಸ್ ಬಿ ಜೆ ಪಿಯಿಂದ ಮುದ್ದಾನ್ಮೇಗೌಡ್ರು ಕಾಂಗ್ರೆಸ್ನಲ್ಲಿ ಬಹುಕಾಲದ ಬಹು ವರ್ಷಗಳ ಲೀಡರ್ ಆಗಿದ್ದರು ಮುದ್ದಾನ್ಮೇಗೌಡರು ಈಗ ಕುಣಿಗಲ್ನಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ ಆಗಿದೆ ಸೊ ತುಮಕೂರಿನ ಕುಣಿಗಲ್ ಚಿಕ್ಕನಾಯ್ಕನಹಳ್ಳಿ ಮತ್ತು ಶಿರಾ ಈ ಮೂರೂ ಕ್ಷೇತ್ರಗಳಲ್ಲಿ ಆಯಾ ಪಕ್ಷಗಳ ಅಭ್ಯರ್ಥಿಗಳೇ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಇದೆ ಸೊ ಮುದ್ದನ್ನ ಕಾಂಗ್ರೆಸ್ನಲ್ಲಿದ್ದವರು ಬಿ ಜೆ ಪಿಗೆ ಹೋಗ್ತಾರೆ ರಂಗನಾಥ್ ವರ್ಸಸ್ ಮುದ್ದನಮೇಗೌಡ ಕುಣಿಗಲ್ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿ ವರ್ಸಸ್ ಕಿರಣ್ ಕುಮಾರ್ ಇಬ್ಬರು ಬಿ ಜೆ ಪಿ ಅವರು ಶಿರಾ ಟಿ ಬಿ ಜಯಚೇಂದ್ರ ವರ್ಸಸ್ ಡಾಕ್ಟರ್ ಸಾಸಲು ಸತೀಶ್ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಒಟ್ಟಿನಲ್ಲಿ ಒಂದು ರೋಚಕವಾದ ಕದನ ಶುರುವಾದಂತೆ ಕಾಣಿಸ್ತಾ ಇದೆ ತುಮಕೂರು ಜಿಲ್ಲೆಗಳ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಜಸ್ಟು ಮೂರು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಮಾತ್ರ ಇವತ್ತಿನ ಶೋ ಟೈಮ್ನಲ್ಲಿ ಇದ್ದೀನಿ ಮತ್ತಷ್ಟು ವಿಧಾನಸಭೆಗಳ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಪೂರ್ತಿ ವಿವರಣವನ್ನು ಕೊಡುವಂಥ ಪ್ರಯತ್ನವನ್ನು ಮುಂದಿನ ನಮ್ಮ ಶೋ ಟೈಮ್ ಮಿತ್ ಸತೀಶ್ ಅಥವಾ ಬೇರೆ ಒಂದು ಕಾರ್ಯಕ್ರಮದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರಕಾರ ಈ ಮೂರು ಕ್ಷೇತ್ರ ಕುಣಿಗಲ್ ಚಿಕ್ಕನಕಳ್ಳಿ ಶಿರಾ ಯಾರು ಅಭ್ಯರ್ಥಿ ಆಗಬೇಕು ನಿಮಗೆ ಬೆಸ್ಟ್ ಅನ್ನಿಸೋಂಥ ಅಭ್ಯರ್ಥಿ ಜನನಾಯಕ ಯಾರು ಅನ್ನೋದನ್ನ ನಿಮ್ಮ ಕಮೆಂಟ್ ಮೂಲಕ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅಭಿಪ್ರಾಯವನ್ನು ತಿಳಿಸ್ಬೋದು ಧನ್ಯವಾದಗಳು